ನಮ್ಮದು ಪ್ರತಿ ವರ್ಷದಂತೆ ವಾಸಿ ಜಯಂತಿ 9ನೇ ತಾರೀಕಿಂದ 19ನೇ ತಾರೀಕವರೆಗೂ 11 ದಿನಗಳು ಅತ್ಯಂತ ವಿಜೃಂಭಣೆಯನ್ನು ನಡೆಯುತ್ತಿದೆ. ಅಯೋಧ್ಯ ಬಾಲರಾಮ ವಾಸವಿ ಅಲಂಕಾರ, ತಾವು ಅಯೋಧ್ಯೆಯಲ್ಲಿ ಯಾವ ರೀತಿ ದೇವರು ಇದೆಯೋ ಅದೇ ರೀತಿ ನಮ್ಮ ಕೋಲಾರದಲ್ಲಿ ನಮ್ಮದು ಪ್ರತಿ ವರ್ಷದಂತೆ ವಾಸವಿ ಜಯಂತಿ 9ನೇ ತಾರೀಕಿಂದ 19ನೇ ತಾರೀಕವರೆಗೂ 11 ದಿನಗಳು ಅತ್ಯಂತ ವಿಜೃಂಭಣೆಯನ್ನು ನಡೆಯುತ್ತಿದೆ. 9ನೇ ತಾರೀಕು ಪ್ರಾರಂಭ ಆಗಿದೆ. ಇವತ್ತು 6ನೇ ದಿನ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದೆ. ಮೊದಲನೇ ದಿನ ನಮ್ಮ ಅಲಂಕಾರ ಬಂದು ಚಿಲಕ ವಾಹನ ಕನಿಕಾ ಪರಮೇಶ್ವರಿ ಅಲಂಕಾರ, 2ನೇ ದಿನ ದರ್ಬಾರ್ ವಾಸವಿ ಅಲಂಕಾರ, 3ನೇ ದಿನ ಬಾಲ ತ್ರಿಪುರ ಸುಂದರಿ ಅಲಂಕಾರ, 4ನೇ ದಿನ ಕೊರವಂಜಿ ವಾಸವಿ ಅಲಂಕಾರ, 5ನೇ ದಿನ ನಗರೇಶ್ವರ ವಾಸವಿ ಅಲಂಕಾರ, ಇವತ್ತಿನ ದಿನ ಅಯೋಧ್ಯ ಬಾಲರಾಮ ವಾಸವಿ ಅಲಂಕಾರ. ತಾವು ಅಯೋಧ್ಯೆಯಲ್ಲಿ ಯಾವ ರೀತಿ ದೇವರು ಇದೆಯೋ ಅದೇ ರೀತಿ ನಮ್ಮ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಯೋಧ್ಯ ವಾಸವಿ ಅಲಂಕಾರವನ್ನು ಮಾಡಿಸುತ್ತೀವಿ. ಮತ್ತು ನಾಳೆ ಪಂಡ್ರಾಪುರ ವಾಸವಿ ಅಲಂಕಾರ ಇರ್ತದೆ, ಮತ್ತು ಗುರುವಾರ ಬನಶಂಕರಿ ವಾಸವಿ ಅಲಂಕಾರ, ಮತ್ತು ಶುಕ್ರವಾರ ದಶಾವತಾರ ವಾಸವಿ ಅಲಂಕಾರ, ಮತ್ತು ಶನಿವಾರ ಅಂದರೆ 18ನೇ ತಾರೀಕು ವಾಸವಿ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಹೂವಿನ ಅಲಂಕಾರ ಇರ್ತದೆ. ಬೆಳಗಿನ ದಿನ ರಥೋತ್ಸವ ಇರ್ತದೆ, ಮತ್ತು ಸಾಯಂಕಾಲ 7 ಗಂಟೆಗೆ ಹೂವಿನ ಪಲ್ಲಕ್ಕಿ ಇರ್ತದೆ. ಎಲ್ಲ ಈ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಧನ್ಯವಾದ. ಇವತ್ತಿನ ವಿಶೇಷ ಅಲಂಕಾರ ಬಾಲರಾಮ ಅಲಂಕಾರ, ಮತ್ತು ಅಯೋಧ್ಯೆ ದೇವಸ್ಥಾನದ ರಂಗೋಲಿಯನ್ನು ನೀವು ನೋಡಿರ್ತೀರಾ. ಇದನ್ನು ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆದಂತಹ ಅಕ್ಷಯ್ ಮಂಡಲ್ PhD ಮಾಡಿರ್ತಾರೆ ಇವರು. ಇದರಲ್ಲೇ ಸಂಸ್ಕೃತದಲ್ಲಿ PhD ಮಾಡಿರ್ತಾರೆ. ಉಡುಪಿ ಇವ್ರದ್ದು ನೇಟಿವು. ಅಲ್ಲಿಂದ ಬಂದು ಇಲ್ಲಿ ನಮ್ಮ ಅಯೋಧ್ಯೆ ರಾಮ ಮಂದಿರ ಯಾವ ಥರ ಇದೆ ತಾವು ವಿಡಿಯೋ ಮಾಡಿದ್ದೀರಾ, ಅದೇ ರೀತಿನ ಚಿತ್ರವಿನ್ಯಾಸವನ್ನು ಮಾಡಿರ್ತಾರೆ. ಬರೀ ರಂಗೋಲಿನಲ್ಲೇ ಮಾಡಿರ್ತಾರೆ. ಇದು ಇವತ್ತಿನ ದಿನ ವಿಶೇಷವಾದಂಥದ್ದು. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಆರ್ಯೇಶ್ ಮಂಡಳಿ ಪರವಾಗಿ ಧನ್ಯವಾದಗಳು.